ಬಾಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಆಗಿರೋ ಒಂದು ಫಿಶ್ ಫ್ರೈ. ಅದು ಪಾಂಫ್ರೆಟ್ ಮೀನು ತೊಗೊಂಡು ಮೃದುವಾಗೆ ಸ್ವಲ್ಪ ಸ್ಪೈಸಿಯಾಗೆ ಖಂಡಿತವಾಗ್ಲೂ ಮನೇಲಿ ಒಂದ್ಸಲಿ ಟ್ರೈ ಮಾಡೋ ಅಂಥ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಟೀಸ್ಪೂನಷ್ಟು ಖಾರದ ಪುಡಿ ತೊಗೊಳ್ಳೋಣ, ಒಂದು ಟೀಸ್ಪೂನಷ್ಟು ಕಾಶ್ಮೀರಿ ಖಾರದ ಪುಡಿ ತೊಗೊಳ್ಳೋಣ, ಇದು ಕಲರ್ಗೆ ಅದು ಖಾರಕ್ಕೆ, ಅರ್ಧ ಟೀಸ್ಪೂನಷ್ಟು ಅರಶಿನದ ಪುಡಿ ತೊಗೊಳ್ಳೋಣ, ಒಂದು ಟೀಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀಸ್ಪೂನ್ ಗರಂ ಮಸಾಲ, ಅರ್ಧ ಟೀಸ್ಪೂನ್ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀಸ್ಪೂನು ಲಿಂಬೆಹಣ್ಣಿನ ರಸ, ಒಂದು ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಟೀಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಟೀಸ್ಪೂನಷ್ಟು ಕಾರ್ನ್ಫ್ಲವರ್, ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ, ಒಂದು ಟೀಸ್ಪೂನು ಎಣ್ಣೆ. ಇದೆಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ತೀರಾ ಗಟ್ಟಿ ಅನ್ಸೋದ್ರಿಂದ ಸ್ವಲ್ಪ ಒಂದು ಅಥವಾ ಎರಡು ಟೀಸ್ಪೂನಷ್ಟು ನೀರು ಹಾಕ್ಕೊಂಡು ಗಟ್ಟಿ ಹದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಹದಕ್ಕೆ ತಂದರೆ ಸಾಕು. ಇವಾಗ ಒಂದೊಂದೇ ಮೀನು ಸ್ಲೈಸ್ನ ತೊಗೊಂಡು ಈ ಥರ ಚೆನ್ನಾಗಿ ಮೇಲೆ ಕೆಳಗಡೆ ಮತ್ತು ಸೈಡಲ್ಲೂ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋಣ. ಮತ್ತು ನನ್ನ ಅನಿಸಿಕೆ ಪ್ರಕಾರ ನೀವು ಮೀನು ತೊಗೊಳಕ್ಕೆ ಹೋದಾಗ ಯಾವುದು ಫ್ರೆಶ್ ಇರುತ್ತೆ ಆ ಮೀನು ತೊಗೊಳ್ಳಿ, ನಂಗೆ ಅದೇ ಬೇಕು ಇದೇ ಮೀನು ಬೇಕು ಅಂತ ಏನಿಲ್ಲ. ಇದೇ ಮಸಾಲಾನ ನೀವು ಯಾವ ಫಿಶ್ ಮೇಲೆ ಬೇಕಾದರೂ ಟ್ರೈ ಮಾಡ್ಕೋಬೋದು, ಅಷ್ಟೇ ಚೆನ್ನಾಗಿ ಬರುತ್ತೆ. ನಮಗಿವತ್ತು ಈ ಪಾಂಪ್ರೆಟ್ ಫಿಶ್ ಸಿಕ್ತು ಅಂತ ನಾವು ಇದನ್ನು ತಂದಿದ್ದೀವಿ. ಇಲ್ಲಿ ನಾವು ಹೇಳಿರೋ ಮಸಾಲ ಕರೆಕ್ಟಾಗಿ ಅರ್ಧ ಕೆ ಜಿಗೆ ಆಗುತ್ತೆ. ಬನ್ನಿ, ಎಲ್ಲ ಫಿಶ್ನು ಈ ಥರನೇ ಕೋಟ್ ಮಾಡಿಕೊಂಡು ಹೇಗೆ ಫ್ರೈ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನಲ್ಲಿ 2-3 ಟೀಸ್ಪೂನಷ್ಟು ನಾನಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ತೆಂಗಿನೆಣ್ಣೆ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂದರೆ ನೀವು ಸನ್ಫ್ಲವರ್ ಆಯಿಲು ಅಥವಾ ಮನೇಲಿ ಯಾವುದೇ ಆಯಿಲ್ ಉಪಯೋಗಿಸ್ತಿರಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಒಂದೊಂದೇ ಫಿಶ್ನ ಈ ಥರ ಇಡ್ತಾ ಹೋಗೋಣ. ಎಷ್ಟು ಮೀನು ಹಿಡಿಸುತ್ತೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಏನಕ್ಕಂದರೆ ತಿರುಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ಸೈಡು 3-4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ 4 ನಿಮಿಷ ಆದಮೇಲೆ ಇನ್ನೊಂದು ಸೈಡು ಈ ಥರ ತಿರುಗಿ ಹಾಕಿದ್ದೀವಿ. ಎರಡೂ ಸೈಡ್ ಫ್ರೈ ಆದಮೇಲಂತೂ ಅದ್ಭುತವಾದ ಒಂದು ಫಿಶ್ ಫ್ರೈ ರೆಡಿ ಆಗುತ್ತೆ. ನೋಡಿ, ಸೂಪರ್ ಆಗಿರೋ ಒಂದು ಫಿಶ್ ಫ್ರೈ ರೆಡಿಯಾಗಿದೆ. ನೀವು ಈ ಅದ್ಭುತವಾದ ಒಂದು ಫಿಶ್ ಫ್ರೈ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ನನ್ನ ಅದ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.